ಬಿಜೆಪಿಯ ಆಡಳಿತದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗುತ್ತಿದೆ. ಸಿಬಿಐ, ಇಡಿ, ಐಟಿ, ಸುಪ್ರೀಂಕೋರ್ಟ್ ಸೇರಿದಂತೆ ಹಲವಾರು ಸಂಸ್ಥೆಗಳನ್ನು ಮೋದಿ ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಎಐಸಿಸಿ ಮಾಧ್ಯಮ ವಕ್ತಾರ ಬ್ರಿಜೇಶ್ ಕಾಳಪ್ಪ ಆರೋಪಿಸಿದ್ದಾರೆ. ಇಂದು ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಮೋದಿ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆಯಾಗುತ್ತಿದೆ. ಸುಪ್ರೀಂಕೋರ್ಟ್ನ 4 ಜನ ನ್ಯಾಯವಾದಿಗಳೇ ಹೊರಗೆ ಬಂದು ಕೇಂದ್ರ ಸರ್ಕಾರದ ಕಿರುಕುಳ ಕುರಿತು ಮಾತನಾಡಿದ್ದಾರೆ. ಇನ್ನು ನೋಟ್ ಬ್ಯಾನ್ ನಂತಹ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಜನರನ್ನ ಸಂಕಷ್ಟದಲ್ಲಿ ಸಿಲುಕಿಸಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರವು ದೇಶದ ಸಮಗ್ರ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ಹಲವು ತಿಂಗಳಿನಿಂದ ಅಧ್ಯಯನ ನಡೆಸಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಆದರೆ ಕಾಂಗ್ರೆಸ್ನ ಪ್ರಣಾಳಿಕೆಯ ಬಗ್ಗೆ ಬಿಜೆಪಿಯು ಹೀಯಾಳಿಸುತ್ತಿದೆ. ಹಾಗಾದರೆ ಅವರು ಏಕೆ ಪ್ರಣಾಳಿಕೆ ಬಿಡುಗಡೆ ಮಾಡಿಲ್ಲ? ಈ ಚುನಾವಣೆಯಲ್ಲಿ ಅವರು ಹೊಸ ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರೆ ಅಥವಾ 2014 ಪ್ರಣಾಳಿಕೆ ಜನರ ಮುಂದೆ ಇಡ್ತಾರೆ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆ ಮಾತನಾಡಿದ ಅವರು, ದೇಶದ 20 ಕೋಟಿ ವಾರ್ಷಿಕ 72,000 ರೂಪಾಯಿ ಹಣ ಜಮಾ ಮಾಡಲಾಗುತ್ತದೆ. ಉದ್ಯೋಗ ಸೃಷ್ಟಿ, ರೈತರಿಗೆ ಪ್ರತ್ಯೇಕ ಬಜೆಟ್, ಏಕರೂಪ ತೆರಿಗೆ ತರುತ್ತೇವೆ. ಜಿಎಸ್ಟಿಯಲ್ಲಿ ಪೆಟ್ರೋಲ್ ಡೀಸೆಲ್ ಒಳಪಡಿಸುವ, ಮಹಿಳೆಯರಿಗೆ 33% ಉದ್ಯೋಗದಲ್ಲಿ ಮೀಸಲಾತಿ ನೀಡುವುದು ಸೇರಿದಂತೆ ಹಲವಾರು ಅಭಿವೃದ್ಧಿಪರ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿವೆ ಎಂದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಿನಯ್ ನಾವಲಗಟ್ಟಿ, ಕೆಪಿಸಿಸಿ ಸದಸ್ಯರಾದ ಬಸವರಾಜ್ ಶೆಗ್ಗಾವಿ, ಪರಶುರಾಮ್ ವಗ್ಗನ್ನವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕ್ಷಿಪ್ತವಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ಏನೇನು ಇಂಪಾರ್ಟೆಂಟ್ ವಿಷಯಗಳಿವೆ ಅದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಇವತ್ತು ಪ್ರಜಾಪ್ರಭುತ್ವ ಒಂಥರ ಕಗ್ಗೊಲೆ ಆಗ್ತಿದೆ. ಪ್ರಜಾಪ್ರಭುತ್ವದ ಒಂಥರ ದಿನನಿತ್ಯ ಕಗ್ಗೊಲೆ ಆಗ್ತಾ ಇದೆ. 4 ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಹೊರಡೆ ಬಂದು ಅವರು ನಮ್ಮ ಪಬ್ಲಿಕ್ ಸಪೋರ್ಟ್ ಮಾಡಿದ್ರು. ಅದರಲ್ಲೊಬ್ರು ಇವತ್ತು ಚೀಫ್ ಜಸ್ಟಿಸ್ ಆಗಿದ್ದಾರೆ. ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಯಾವ ಇನ್ಸ್ಟಿಟ್ಯೂಷನ್ಸ್ ನಾವು ಇವತ್ತು ಎಲ್ಲಾರು ನಂಬಿದ್ದೇವೆ, ಸಿಬಿಐ ಆಗಲಿ ಅಥವಾ ಇಡಿ ಆಗಲಿ ಅಥವಾ ಐಟಿ ಆಗಲಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಅದು ನಾನು ಹೇಳಿದಾಗ ಸುಪ್ರೀಂ ಕೋರ್ಟ್ ಆಗಲಿ, ಎಲ್ಲ ಒಂದು ಇನ್ಸ್ಟಿಟ್ಯೂಷನ್ಸ್ ನ ಯಾವ ರೀತಿಯಲ್ಲಿ ಅದನ್ನ ವೀಕ್ ಮಾಡಬಹುದು ಅಥವಾ ಅದನ್ನ ಯಾವ ರೀತಿಯಲ್ಲಿ. ಪರಮಾನಂದವಾಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ಗುರುದೇವ ಬ್ರಹ್ಮಾನಂದ ಮಹಾಶಿವಯೋಗಿಗಳವರ 43ನೇ ಹಾಗೂ ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿಗಳವರ 13ನೇ ಮಹಾಸಮಾಧಿ ಮಹೋತ್ಸವ ಮತ್ತು ಯುಗಾದಿ ಜಾತ್ರೆ ಉತ್ಸವ ನಡೆಯಿತು. ಹೌದು, ವೀಕ್ಷಕರೇ, ರಾಯಬಾಗ್ ತಾಲೂಕಿನ ಪರಮಾನಂದವಾಡಿಯ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದಲ್ಲಿ ನಡೆಯುತ್ತಿರುವ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳವರ 43ನೇ ಮತ್ತು ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿಗಳವರ 13ನೇ ಮಹಾಸಮಾಧಿ ಮಹೋತ್ಸವದ 5ನೇ ದಿನದ ಅಂಗವಾಗಿ ಸೈನಿಕರಿಗೊಂದು ನುಡಿನಮನ ಕುರಿತಾಗಿ, ದೇಶ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನಾವೇನು ಕೊಟ್ಟಿದ್ದೇವೆಂಬ ವಿಷಯವಾಗಿ ಅಥಣಿಯ ಶಾಲಾ ಮಕ್ಕಳಿಂದ ರೂಪಕ ನೃತ್ಯ ಜರುಗಿತು ಮತ್ತು ಪರಮಾನಂದವಾಡಿಯ ಮೊಹಮ್ಮದ್ ರಫಿ ಎಂದೇ ಖ್ಯಾತಿ ಹೊಂದಿದ್ದ ಯುವ ಗಾಯಕ ಮಲ್ಲಿಕಾರ್ಜುನ ಹೊಸ್ಮನಿ ಈತ ದೇಶಭಕ್ತಿ ಗೀತೆ ಹಾಡಿ ಎಲ್ಲರ ಗಮನ ಸೆಳೆದರು. ನಿವೃತ್ತಿ ಸೈನಿಕರಿಗೆ ಮತ್ತು ದೇಶ ಸೇವೆ ಗೈಯುತ್ತಿರುವ ಯುವ ಸೈನಿಕರಿಗೆ ಸತ್ಕಾರ ಕಾರ್ಯಕ್ರಮ ನಡೆಯಿತು. ಉತ್ತರಾಧಿಕಾರಿಗಳು ಶ್ರೀ ಶಿವಾನಂದ ಮಠ ಗದಗ್, ಶ್ರೀ ಸದ್ಗುರು ಕೈವಲ್ಯಾನಂದ ಮಹಾಸ್ವಾಮಿಗಳು ಮಾತನಾಡುತ್ತಾ, ನಮ್ಮ ದೇಶ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ನಾವು ನಮ್ಮ ಭೂಮಿಯನ್ನು ಪ್ರೀತಿಸಬೇಕು, ದೇಶದ ರಕ್ಷಣೆಗಾಗಿ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳನ್ನು ಸೈನ್ಯಕ್ಕೆ ಕಳುಹಿಸಿ ಎಂದು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಅಭಿನವ ಶಿವಾನಂದ ಮಹಾಸ್ವಾಮಿಗಳು, ದಯಾನಂದ ಸ್ವಾಮಿಗಳು, ಚಂದ್ರಶೇಖರ್ ಸ್ವಾಮಿಗಳು ಸೇರಿದಂತೆ ಅನೇಕರು ಇದ್ದರು. ಒಬ್ಬ ಮನುಷ್ಯ ಹೊರಗೆ ಶೌಚಕ್ಕೆ ಹೋಗುವುದನ್ನು ಬಿಟ್ಟು ಮನೆಯೊಳಗೆ ಶೌಚಾಲಯ ಉಪಯೋಗ ಮಾಡೋದು ಕಲಿತಂದ್ರೂ ಕೂಡ ದೇಶಕ್ಕೂ ದೊಡ್ಡ ಕೊಡುಗೆ ಕೊಟ್ಟಂಗ. ಎಲ್ಲ ವಿಚಾರ ಮಾಡಿ, ದೇಶ ಅಂದ್ರೆ ದಿಲ್ಲಿಯಿಂದ ಮ್ಯಾಲ್ತಿಲ್ಲ, ದೇಶ ಅಂದ್ರೆ ಪರಮಾನಂದವಾಡಿಯೊಳಗು ಐತಿ. ನಾವು ಪರಮಾನಂದವಾಡಿಯನ್ನು ಹೊಲಸು ಮಾಡಿ ದೇಶಕ್ಕೆ ಏನಾರ ಮಾಡ್ತೀವಿ ಅಂತ ಹೇಳುವುದರ ಉಪಯೋಗ ಇಲ್ಲ. ಆ ಕಾರಣಕ್ಕಾಗಿ ಇಂಥ ಕರ್ತವ್ಯಗಳನ್ನ ತಾವುಗಳೆಲ್ಲ ಪಾಲಿಸ್ರಿ ಎನ್ನುವಂತಹ ಮಾತನ್ನ ಹೇಳಿ ಪರಮ ಪೂಜ್ಯರಾದ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳವರು ಈ ಊರಿಗೆ ಆಗಮಿಸಿ ಸರಿಸುಮಾರು 12 ವರ್ಷಗಳ ಕಾಲ ಕಳೆದ ಒಬ್ಬ ಖಾವಿ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಮುಸ್ಲಿಂ ವೋಟ್ ಬ್ಯಾಂಕ್ ಕೈಕೊಡುವ ಲಕ್ಷಣಗಳು ಕಾಣಿಸ್ತಿವೆ. ತಮ್ಮ ಸಮಾಜಕ್ಕೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮುಸ್ಲಿಂ ಸಮಾಜದವರು ಅಸಮಾಧಾನಗೊಂಡು ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೈ ಅಭ್ಯರ್ಥಿಗೆ ಮುಸ್ಲಿಂ ಅಸಮಾಧಾನ ಶಾಕ್ ಜೋರಾಗಿಯೇ ತಟ್ಟಲಿದೆ ಎನ್ನುವ ವಿಶ್ಲೇಷಣೆಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಿವೆ.
ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ರಾಜ್ಯದಲ್ಲಿ ಇಬ್ಬರು ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಎನ್ನುವುದು ಕಾಂಗ್ರೆಸ್ ಪಕ್ಷದ ನಿಲುವಾಗಿತ್ತು. ಬೆಂಗಳೂರು ಕೇಂದ್ರ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಕಾಂಗ್ರೆಸ್ ಸಜ್ಜಾಗಿತ್ತು. ಧಾರವಾಡ ಕ್ಷೇತ್ರದಲ್ಲಿ ಮಾಜಿ ಸಂಸದ ಐಜಿ ಸನದಿಯವರ ಮಗ ಶಾಕಿರ್ ಸನದಿಯ ಹೆಸರು ಬಹುತೇಕ ಫೈನಲ್ ಆಗಿತ್ತು. ಆದರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಯವರಿಗೆ ಟಿಕೆಟ್ ಕೊಡಿಸಲು ಲಿಂಗಾಯತ ಲಾಬಿ ಹೆಚ್ಚಾದ ಕಾರಣ ಮುಸ್ಲಿಮರಿಗೆ ಟಿಕೆಟ್ ಕೈತಪ್ಪಿದೆ. ಕೊನೆಯ ಕ್ಷಣದವರೆಗೆ ಟಿಕೆಟ್ ಸಿಗುತ್ತೆ ಎಂದು ಕಾಯ್ದು ಕುಳಿತಿದ್ದ ಮುಸ್ಲಿಂ ಸಮುದಾಯಕ್ಕೆ ಇದು ಬಿಗ್ ಶಾಕ್ ನೀಡಿದೆ. ಕಾಶ್ಮೀರಿ ಬ್ರಾಹ್ಮಣರ ಹೊಸ ವರ್ಷಕ್ಕೆ ಚುನಾವಣೆ ಪ್ರಚಾರ ನಿರತ ಪ್ರಿಯಾಂಕಾ ಗಾಂಧಿಗೆ ಸಾಂಪ್ರದಾಯಿಕ ಊಟ ತಯಾರಿಸಿದ ತಾಯಿ ಸೋನಿಯಾ ಗಾಂಧಿ. ಹಿಂದೂಗಳಿಗೆ ಯುಗಾದಿ ಹಬ್ಬವೇ ಹೊಸ ವರ್ಷ, ಅದರಂತೆ ಕಾಶ್ಮೀರಿ ಬ್ರಾಹ್ಮಣರಿಗೆ ಇದು ಹೊಸ ವರ್ಷ, ನವರೋಜ್ ಅಥವಾ ನವರೇಹ ಎಂದು ಕರೆಯಲಾಗುತ್ತದೆ. ಈ ಹೊಸ ವರ್ಷದ ಹಬ್ಬದ ಕಾಶ್ಮೀರಿ ಬ್ರಾಹ್ಮಣರಾದ ಗಾಂಧಿ ಕುಟುಂಬಕ್ಕೆ ಪ್ರಮುಖ ಹಬ್ಬವಾಗಿದೆ. ವಿವಿಧ ಬಗೆಯ ಸಾಂಪ್ರದಾಯಿಕ ಖಾದ್ಯ ತಯಾರಿಸುವುದು ಈ ಹಬ್ಬದ ವಿಶೇಷ. ಅದರಂತೆ ಪ್ರಿಯಾಂಕಾ ಗಾಂಧಿ ಅವರಿಗೆ ನವರೋಜ್ ಹಬ್ಬದ ಸಾಂಪ್ರದಾಯಿಕ ಊಟ ತಯಾರಿಸಿಕೊಟ್ಟ ತಾಯಿಯ ಬಗ್ಗೆ ಮೆಚ್ಚುಗೆಯ ಟ್ವೀಟ್ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಇದೇ ವರ್ಷ ಅಧಿಕೃತವಾಗಿ ರಾಜಕೀಯಕ್ಕೆ ಕಾಲಿಟ್ಟಿರುವ ಪ್ರಿಯಾಂಕಾ ಗಾಂಧಿ ಪಕ್ಷದ ಪರ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಈ ವರ್ಷದ ಹಬ್ಬವನ್ನು ಮನೆಯಲ್ಲಿ ಸಡಗರದಿಂದ ಆಚರಿಸಲು ಸಾಧ್ಯವಾಗಿಲ್ಲ. ಆದರೆ ಚುನಾವಣಾ ಪ್ರಚಾರ ಮುಗಿಸಿ ಮನೆಗೆ ಬಂದ ಪ್ರಿಯಾಂಕಾ ಗಾಂಧಿಗೆ ಅವರ ತಾಯಿ ಸೋನಿಯಾ ಗಾಂಧಿ ಸಾಂಪ್ರದಾಯಿಕ ಊಟ ತಯಾರಿಸಿ ನೀಡಿದ್ದನ್ನು ಸ್ವತಃ ಅವರೇ ತಮ್ಮ ಟ್ವಿಟರ್ನಲ್ಲಿ ಬರೆದುಕೊಂಡು ಹರ್ಷ ವ್ಯಕ್ತಪಡಿಸಿದ್ದಾರೆ. ನನ್ನ ಸೋಲು ಗೆಲುವು ಗಲ್ಲಿ ದಿಲ್ಲಿ ನಾಯಕರ ಕೈಯಲ್ಲಿಲ್ಲ, ಮತದಾರರ ಕೈಯಲ್ಲಿದೆ, ಅಭಿವೃದ್ಧಿ ನೋಡಿ ನಿರ್ಧಾರ ಮಾಡುತ್ತಾರೆ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಚಿತ್ತಾಪುರ್ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಲೋಕಸಭಾ ಚುನಾವಣೆಯ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದಿಲ್ಲಿಯಿಂದ ಗಲ್ಲಿಯವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸುವ ಕುತಂತ್ರ ನಡೆದಿದೆ. ಆದರೆ ನನಗೆ ಸೋಲಿಸಲು ದಿಲ್ಲಿಯವರಿಂದಲೂ ಸಾಧ್ಯವಿಲ್ಲ, ಗಲ್ಲಿಯವರಿಂದಲೂ ಸಾಧ್ಯವಿಲ್ಲ. ಸೋಲು ಗೆಲುವು ಮತದಾರರ ಕೈಯಲ್ಲಿದೆ. ನನ್ನ ಅಭಿವೃದ್ಧಿ ಕಾರ್ಯ ನೋಡಿದ ಮತದಾರರು ನನ್ನ ಕೈ ಬಿಡುವುದಿಲ್ಲ ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸುಭಾಷ್ ರಾಠೋಡ್ ಮಾತನಾಡಿ, ಕಾಂಗ್ರೆಸ್ ಬಂಜಾರ ಸಮಾಜಕ್ಕೆ ಏನು ಮಾಡಿದೆ ಎಂದು ಡಾಕ್ಟರ್ ಜಾಧವ್ ಕೇಳುತ್ತಿದ್ದಾರೆ. ಆದರೆ ಬಂಜಾರ ಸಮಾಜಕ್ಕೆ ಕಾಂಗ್ರೆಸ್ ಕೊಡುಗೆ ಅಪಾರವಾಗಿದೆ. ಡಾಕ್ಟರ್ ಉಮೇಶ್ ಜಾಧವ್ ಬಿಕಾವ್ ನೇತಾ ಹೈ ಖರ್ಗೆ ಸಾಬ್ ಟಿಕಾವ್ ನೇತಾ ಹೇ ಹಮ್ ಟಿಕಾವ್ ನೇತಾ ಕೆ ಸಾತ್ ರಹತೆ ಹೇ ಎಂದರು. ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಟ್ಟೂರ್, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆಬಿ ಶರಣಪ್ಪ, ಇಕ್ಬಾಲ್ ಅಹಮದ್ ಸರಡಿಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಾನಂದ್ ಪಾಟೀಲ್, ಶಿವರುದ್ರ ಭೀಣಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಜಗದೇವ್ ರೆಡ್ಡಿ, ಪೊಲೀಸ್ ಪಾಟೀಲ್, ಕೋಲಿ ಸಮಾಜದ ರಾಜ್ಯ ಗೌರವಾಧ್ಯಕ್ಷ ತಿಪ್ಪಣ್ಣಪ್ಪ ಕಮಕ್ನೂರ್, ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ, ಪ್ರಮುಖರಾದ ಬಸವರಾಜ್ ಭೀಮಳ್ಳಿ, ಆಲಂ ಖಾನ್, ರಮೇಶ್ ಮರಗೋಳ್, ಶಂಭುಲಿಂಗ ಗುಂಡುಗುರ್ತಿ, ಶ್ರೀನಿವಾಸ್ ಸಾಗರ್, ವೀರಣಗೌಡ ಪರಸರೆಡ್ಡಿ, ಮಲ್ಲಪ್ಪ ಹೊಸ್ಮನಿ, ಇಂಗನ್ಕಲ್, ಸುನಿಲ್ ದೊಡ್ಮನಿ, ಮನ್ಸೂರ್ ಪಟೇಲ್, ಬಾಬು ಕಾಶಿ, ಅಜಿತ್ ಸೇಠ್, ಸಿದ್ದು ಸಂಗಾವಿ, ಶೀಲಾ ಕಾಶಿ, ಶಿವಕಾಂತ್ ಬೆಂಡೂರ್ಕರ್, ವಿರೂಪಾಕ್ಷ ಗಡ್ಡದ್, ಮಾಪಣ್ಣ ಗಂಜಗಿರಿ, ಡಾಕ್ಟರ್ ಸೈಯದ್ ಮಜರುಲ್ ಹಸನ್, ಭೀಮಣ್ಣ ಹೊತ್ತಿನಮಡಿ, ಶರಣು ಡೋಣಗಾಂವ್, ಉದಯಕುಮಾರ್ ಸಾಗರ್ ಸೇರಿದಂತೆ ಅನೇಕರು ಇದ್ದರು. ನಾಳೆ ನಾವು ಸಭೆ ನಡೆಸೋಣ. ಆ ಸಭೆ ಕರೆಸಿದ್ನ ಕೂಡ ಜೀಪ್ ಕೊಟ್ಟು ಕರೆಸಿ ಎಷ್ಟು ಜನಸಂಖ್ಯೆ ಬರ್ತಿತ್ತು, ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ದೇವರಿಗೆ ಅಂತ ಆಲೋಚನೆ ಕೆಲವು ಜನರಿಗೆ ಓಟ್ ಹಾಕಿದ್ರೆ ಬರ್ತದ್ರಿ, ಅದಕ್ಕೆ ನಾವೇನಂತೀರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಇನ್ನೊಬ್ಬರು ಪ್ರಚಾರ ಸಮಿತಿಯಲ್ಲಿ ಎಲ್ಲಾದ್ರೂ ಒಂದು ಕಪ್ಪು ಚುಕ್ಕೆ ಇದ್ರೆ ಹೇಳಿ ನಾನು ತಲೆಬಾಗಿಸ್ತೀನಿ ನಿಮಗೆ. ರಾಷ್ಟ್ರ ಮಟ್ಟದಲ್ಲಿ ಯಾರೋ ಒಬ್ಬ MP ಇಲ್ಲ, ನಾಯಕ ಇಲ್ಲ, ಅದು ಕ್ರೋಶಿಯರ್ ಎಲ್ಲ ಕಳಿಸ್ತಕ್ಕಂತ ವ್ಯವಸ್ಥೆ ಮಾಡಿಲ್ಲ. ಮನುಷ್ಯ ವೈಚಾರಿಕ ದೃಷ್ಟಿಯಿಂದ ಅಥವಾ ಅವನು ವಿಚಾರಧಾರೆ ಬಹಳ ಕಮ್ಸೋರ್ ಇರ್ತದೋ ಅವನು ಬೇಗನೆ ಬಲಿ ಬೀಳ್ತಾನೆ.